ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದಕ್ಕೆ ಅನೇಕ ಎಲ್ಲ ಬಂಧುಗಳು ಸಹಕಾರ ಕೊಟ್ಟರು ಸಹ ನಾವು ಒಂದು ಮೂರು ನಾಲ್ಕು ತಿಂಗಳಿಂದ ಈ ಕೆಲಸವನ್ನು ಶುರು ಮಾಡಿದ್ರು. ಅದಕ್ಕೆ ಯಾವುದೇ ಅಡಚಣೆ ಹೇಳಿದ್ರೆ ಶಾಸಕರು ಸಹ ಈ ಪತ್ರಿಕೆಯಲ್ಲಿ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಶಾಸಕರ ಹತ್ರನು ದೇಣಿಗೆ ಕೇಳಲಿಕ್ಕೆ ಹೋಗಿದ್ವಿ ನಾವು. ಶಾಸಕರು 10,000 ರೂಪಾಯಿ ಕೊಡ್ತೀನಿ, ನಿಮ್ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ ಬಸಂತ ಅವರಿಗೆ ಸರ್ ನೀವು ಪಿಡಿಎಫ್ ಒಂದು ಫೋನ್ ಮಾಡಿ ಹೇಳಿ ಸರ್ ಅಂತ ಫೋನ್ ಕೊಟ್ಟ ಮೇಲೆ ಆ ಫೋನ್ ಕೊಟ್ಟ ಮೇಲೆ ಆ ಚಿತ್ರಣವನ್ನು ಬದಲಾಯಿಸಿ ಅವರ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಸರಿಸುಮಾರು ಹಿರಿಯರಿಗೆಲ್ಲ, ನಮ್ಮ ರಾಮಾಚಾರ್ಯರಿಗೆ, ಶಿವಣ್ಣ ಅವರಿಗೆ, ಸಾಮಿಲ್ ಕೃಷ್ಣಪ್ಪನ ಅವರಿಗೆ, ಇಂತ ಹಿರಿಯರಿಗೆಲ್ಲ ಒಡಿಸಿ ಸರಿಸುಮಾರು ಒಂದು 60 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಯಾವುದು ಸ್ವಾಮಿ ನ್ಯಾಯ ಇದು? ನಾವೇನು ಮಾಡಬಾರ್ದು ಕೆಲಸ ಮಾಡಿದ್ವಾ? ಶಾಂತಿ ಸಭೆ, ಶಾಂತಿ ಸಭೆ, ಎರಡು ಸಂಘರ್ಷ ನಡೀತಾ ಇಲ್ಲ ಅಲ್ಲಿ ಶಾಂತಿ ಸಭೆ ಮಾಡ್ಲಿಕ್ಕೆ. ಒಂದೇ ನಾವು ಕೇಳ್ತಾ ಇರೋದು, ನಮ್ಮ ಉದ್ದೇಶ ಒಂದೇ. ನಮ್ದು ಏನು ಅಂತ ಹೇಳಿದ್ರೆ, ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಉದ್ದೇಶ ಪೂರ್ವಕವಾಗಿ ನಾವು 108 ಅಡಿ ಧ್ವಜಸ್ತಂಭ ಮಾಡಿದ್ವಿ. ಅದರಲ್ಲಿ 50ನೇ ಚಿತ್ರ ಇರ್ತಕ್ಕಂತ ಆಂಜನೇಯ ಧ್ವಜ ಆರಬೇಕು ಅನ್ನುವಂತ ಉದ್ದೇಶ ಒಂದೇ ಇಟ್ಕೊಂಡಿರೋದು. ಆದ್ರೆ ನೀವು ತಿರ್ಸಿದ್ರಿ, ನಮ್ಗೆ ಗೊತ್ತಿತ್ತು ನೀವು ತಿರ್ಸ್ತೀರಿ ಅಂತ, ನೀವು ತಿರ್ಗಿಸ್ತೀರಿ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾವೇ ಯೋಚನೆ ಮಾಡಿದ್ವಿ. ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ, ಗಣರಾಜ್ಯೋತ್ಸವ ದಿನ, ನಮ್ಮ ರಾಷ್ಟ್ರಧ್ವಜ ಇದೆ, ಅದನ್ನ ನಾವೇ ಆರಿಸೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ನೀವು ಇನ್ನೊಂದು ತಿರುಗಿಸ ಗಡಿಯಾಗಿದ್ರೆ, ಇವರು ಕನ್ನಡ ವಿರೋಧಿಗಳು ಅಂತ, ಅದಕ್ಕೂ ನಾವು ರೆಡಿ ಇದ್ವಿ ಸ್ವಾಮಿ. ನವೆಂಬರ್ ಅಲ್ಲಿ ಫುಲ್ ಒಂದು ತಿಂಗಳು ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಬಾವುಟವನ್ನು ನಾವೇ ಆರಿಸಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ವಿ. ಆದ್ರೆ ನೀವು ಇದೆಲ್ಲ ತಿರಸ್ಕರಿಸಿ ಆಂಜನೇಯನಿಗೆ ಅವಮಾನ ಮಾಡಿ, ಅಲ್ಲಿ ಏನು ಪ್ರಭು ಶ್ರೀರಾಮಚಂದ್ರ ಮಹಾರಾಜನಿಗೆ ಅವಮಾನ ಮಾಡಿ, ಈ ಜಿಲ್ಲಾಡಳಿತವನ್ನು ಏರಿ ನಮ್ಮ ಮೇಲೆ 60 ಜನಕ್ಕಿಂತ ಹೆಚ್ಚು ಜನಕ್ಕೆ ಕೇಸ್ ಹಾಕಿ ಎಲ್ಲರಿಗೂ ಒಡೆದಿ ಈ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದಲ್ಲ. ಇದು ದಯಮಾಡಿ ಹೇಳ್ತಾ ಇದ್ರಿ. ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು 22 ಜನದಲ್ಲಿ 20 ಜನ ನಮ್ಮ ಪರವಾಗಿ ನಿಂತ್ಕೊಂಡು 18 ಜನ ಸೈನ್ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಸಾಕಾಗಲ್ವ ಸ್ವಾಮಿ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ ಉದಾಹರಣೆ? ಇವತ್ತು ನೋಡಿ ಕೆರವಾಡ್ನಲ್ಲಿ ತಾನಾಗ್ತಾನೆ ವಾರಂಟ್ರಿಗೆ ಎಲ್ಲ ಬಾಕಾಕೊಂಡಿದ್ದಾರೆ. ಮಂಡ್ಯದಲ್ಲಿ 10ಕ್ಕಿಂತ ಜನ ಬಾಕಾಕೊಂಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ ನಮ್ಮ ಮಠದ ಗೆಲ್ಲಿ ಅಂತ ಹೇಳಿ ನೀವು ಈ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಒಂದಿನ ಅಲ್ಲ ಒಂದಿನ ಮೂಲ ಆಗಿ ಆಗುತ್ತೆ. ಹನುಮಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ ನಿಮ್ಗೆ. ಇದರನ್ನ ಈ ವಿಷಯವನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ನಮ್ಮ ಕೆರಗೋಡು ಸ್ಥಳೀಯವಾಗಿ ಇರ್ತಕ್ಕಂತ ಒಂದಿಬ್ರು ಮಾತಾಡ್ತಾರೆ, ವಿರೂಪಾಕ್ಷ ಅಂತ ಹೇಳಿ. ಏನು ನಮ್ಮ ಜೊತೆಲಿ ಈಗ ಒಂದು 4 ತಿಂಗಳಿಂದ ನಮ್ಮ ಜೊತೆಲಿ ಇದಾರೆ, ಅವ್ರು ಮಾತಾಡ್ತಾರೆ. ಅವರಾದ್ಮೇಲೆ ಬಸಂತ ಅವ್ರು ಮಾತಾಡ್ತಾರೆ ಮತ್ತು ವಿರೂಪಾಕ್ಷ ಅವ್ರು ಮಾತಾಡ್ತಾರೆ. 108 ಅಡಿ ಅಂತ ಹೇಳಿ 30-40 ವರ್ಷಗಳಿಂದ ಕಾಲ ನಡ್ಕೊಂಡ್ ಬರ್ತಿದ್ದಂತಹ ಯಾವುದೇ ರಾಷ್ಟ್ರೀಯ ದಿನ ಆಗ್ಲಿ, ನಾಗ ದಿನಗಳಾಗ್ಲಿ, ಆ ಹನುಮ ಧ್ವಜವನ್ನ ಹಾಸ್ತಿದ್ದಂತ ಎಲ್ಲ ದಾಖಲೆ ಎಂತವರೆಗೂ ನಮ್ಮಲ್ಲಿವೆ. ಆ ಧ್ವಜಕಂಬ ಶಿಥಿಲವಾದ ಕಾರಣ ಅದನ್ನ 108 ಅಡಿ ಮಾಡಬೇಕು ಅಂತೇಳಿ ಎಲ್ಲಾ ಸಾರ್ವಜನಿಕರು ಹಾಗೂ ರೈತ ಬಾಂಧವರಿಂದ ದೇಣಿಗೆಯನ್ನ ಸಂಗ್ರಹಿಸಿ ನಾವು ಇದನ್ನ ಮಾಡಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದಾಗ, ಮಾನ್ಯ ಶಾಸಕರು, ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ ಒಂದು ಬೇಕಿದ್ರೆ, ನಿಮ್ಗೆ ಅಭಿವೃದ್ಧಿ ಬೇಕಿದ್ರೆ ನೀವು ಹನುಮ ಧ್ವಜವನ್ನ ಮಾಡೋದನ್ನ ನಿಲ್ಲಿಸಿ, ನಿಮ್ಗೆ ಹನುಮ ಧ್ವಜ ಬೇಕಿದ್ರೆ ಮಾಡಿ ಅಂತ ಹೇಳಿದಾಗ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಧ್ವಜವನ್ನ ಎಲ್ಲಿತ್ತಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೊದಲು ಎಲ್ಲಿ ಶಿಥಿಲವಾಗಿತ್ತು ಅಲ್ಲೇ ಮಾಡೋದಕ್ಕೆ 3 ತಿಂಗಳ ಕಾಲ, ನವೆಂಬರ್, ಡಿಸೆಂಬರ್, ಜನವರಿ 3 ಮೀಟಿಂಗ್ ನಲ್ಲಿ ಪಂಚಾಯತಿನಲ್ಲಿ ನಮ್ಮ ಹನುಮ ಧ್ವಜ ಹಾರೋದಕ್ಕೆ ಎಲ್ಲಾ 20 ಸದಸ್ಯರು ಕೂಡ 9 ದಿನದಿಂದ ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಅನುಮತಿಯನ್ನ ಕೊಟ್ಟ ಮೇಲೆ ಈ ಕೇಸರಿ ಹನುಮ ಧ್ವಜವನ್ನ ಇಳಿಸಲೇಬೇಕು ಅಂತ ಹೇಳಿ ವಿರೋಧವಾಗಿ ಮಾಡಿ, ಕೇಸರಿಗೆ ವಿರೋಧವಾಗಿ, ಕೇಸರಿ ಕಂಡ್ರೆ ಏನಾಗಿದೆಯೋ ಗೊತ್ತಿಲ್ಲ. ನಾನು ನೇರವಾಗಿ ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ಸರ್ಕಾರದ ನೀತಿ ನಮ್ಮ ಹಿಂದೂ ಬಹುಸಂಖ್ಯಾತ ಹಿಂದೂ ಸಮುದಾಯದ ದೇವಾಲಯಗಳಲ್ಲಿ ಸಂಗ್ರಹ ಆಗುವಂತಹ ನಿಧಿ ನಿಮಗೆ, ಹಣ, ಅವು ಎಲ್ಲ ಸಂಪತ್ತು ನಿಮಗೆ ಬೇಕು, ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಮ್ಮನ್ನ ಬಳಸ್ಕೊಳ್ತೀರಿ. ನಮ್ಮ ಪ್ರೀತಿಯ ಹನುಮ ಧ್ವಜವನ್ನ ನೀವು ಒಂದನ್ನ ದೇವಸ್ಥಾನದ ಮುಂದೆ ಆರೋಗ್ಯ ಬಿಡಲ್ಲ ಅಂತ ಅಂದ್ರೆ ನಿಮ್ಮ ಸರ್ಕಾರದ ಈ ಹಿಂದೂ ಧೋರಣೆ ಏನಿದೆ ಅನ್ನೋದು ಜನರಿಗೆ ಅರ್ಥ ಆಗಿದೆ, ಅರ್ಥ ಆಗುತ್ತೆ. ಈಗ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ನಾವು ಏನು ನಿಮಗೆ ಮನವಿಯನ್ನ ಮಾಡ್ತಾ ಇದೀವಿ, ಶಾಂತಿ ಇದೀವಿ, ಶಾಂತಿ ಸಭೆಗೆ ಬನ್ನಿ, ಅದನ್ನ ಬೇರೆ ಕಡೆ ಸಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ನಮ್ಮ ನಿಲುವು ಒಂದೇ, ಅದು ಎಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಅಲ್ಲೇ ಹನುಮ ಧ್ವಜ ಹಾರಬೇಕು. ಈ ಹನುಮ ಧ್ವಜವನ್ನ ನಾವು ಹಾರೋ ತನಕ ನಮ್ಮ ಹೋರಾಟ ನಿಲ್ಸಲ್ಲ. ನಾವು ಏನು ನೀವು ಈಗ ನಮ್ಮ ಕೈಯಲ್ಲಿಲ್ಲ, ಕಾನೂನುಬದ್ಧವಾಗಿ ಸರ್ಕಾರದ ಮೂಲಕನೇ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸರ್ಕಾರಿ ಜಾಗದಲ್ಲಿ ನೀವು ಮಾಡಿರೋದು ತಪ್ಪು ಅಂತೇಳಿ ಕಾನೂನು ಏನು ಹೋರಾಟ ಮಾಡ್ತಾ ಇದ್ದೀರಿ? ಸಚಿವರೇ, ನಿಮ್ಮನ್ನ ಕೇಳಿದಾಗ ಗೊತ್ತಿರಲಿಲ್ಲ 3 ತಿಂಗಳ ಹಿಂದೆ ಶಾಸಕರೇ, ಅದು ಸರ್ಕಾರಿ ಜಾಗ, ಗ್ರಾಮ ಠಾಣಕ್ಕೆ ಬರುತ್ತೆ, ಇಲ್ಲಿ ನಾವು ಪರ್ಮಿಷನ್ ಕೊಡಬಾರದು ಅಂತೇಳಿ
ನಾವು ಏನಾದರೂ ಒಂದು ನಾಲ್ಕಡಿ ಕಂಬನ ಒಂದೇ ದಿನ ಎರಡೇ ದಿನ ನಿಲ್ಲಿಸಕ್ಕೆ ಸ್ವಾಮಿ 20 ದಿನಗಳ ಶ್ರಮ ಪಟ್ಟು ಅದನ್ನ ನಿಲ್ಲಿಸುವಾಗ ನೀವು ಯಾಕೆ ತಡೆಯಲಿಲ್ಲ ಸ್ವಾಮಿ ಒಂದು ಹೇಳಬಹುದಿತ್ತಲ್ಲ ನಿಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಪಿಡಿಒ ಅಧಿಕಾರಿಗಳು ಅವರು ಗೊತ್ತಿಲ್ವಾ ಯಾವ ಕಾನೂನಲ್ಲಿ ಎಲ್ಲಿ ಧ್ವಜ ಆರಬೇಕು ಅಂತ ಅಷ್ಟು ಒಂದು ಸಣ್ಣ ಪರಿವರ್ತನೆ ಇಲ್ಲವಂತ ಒಂದು ಅಧಿಕಾರಿ ನಾವು ಈ ಅನುಮತ್ವಜವನ್ನ ಯಾವಾಗ ನಾವು ಆರಿಸ್ತೀವಿ ಅಂತ ಹೇಳಿದ್ವಿ ನೀವು ರಾಜಕೀಯ ಪಿತೂರಿಯನ್ನ ಮಾಡಿ ಇದನ್ನ ಇಲ್ಲಿ ತನಕ ತಂದು ನಿಲ್ಲಿಸಿರೋದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಮತ್ತೆ ಜಿಲ್ಲಾಡಳಿತ ಶಾಸಕರು ಇವರು ಜಿಲ್ಲಾಡಳಿತವನ್ನ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಲಾಠಿ ಚಾರ್ಜ್ ಅನ್ನ ಮಾಡಿ ವೃದ್ಧರು ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಸ್ವಾಮಿ 40 ವರ್ಷಗಳಿಂದ ಶಾಂತಿ ಇದ್ದಂತ ಕೆರೆಗೋಡಲ್ಲಿ ಇದು ಒಂದನ್ನ ಮಾಡಿದಿರಲ್ಲ ನಿಮಗೆ ಇದು ಸರಿನಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಈಗ ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳೋದೇನೆಂದ್ರೆ ನೀವು ಸರ್ಕಾರ ಅಥವಾ ಕಾನೂನು ಇವೆರಡೇ ಪರಿಹಾರ ಅಂತ ಹೇಳಿದಿರಿ ಹೌದು ನಾವು ಇವತ್ತು ರಾಜ್ಯವ್ಯಾಪಿ ಏನು ನಮ್ಮ ಹಿಂದೂ ಸಂಘಟನೆ ಬಜರಂಗ ಸೇನೆ ಬಜರಂಗ ದಳ ಮತ್ತು ಇಸ್ರೋ ಹಿಂದೂ ಪರಿಷತ್ತು ಈ ಒಂದು ಪ್ರತಿಭಟನೆಗೆ ತೆರೆ ಕೊಟ್ಟಿದೆ ಆ ಇದರಿಂದ ನಮ್ಮ ರಾಮಾರಾಮ ಭಜನಾ ಮಂಡಳಿಯವರು ಜೊತೆಗೂಡಿ ಇವತ್ತು ನಿಮ್ಮ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ರಾಜ್ಯಪಾಲರ ಮೂಲಕ ಆದ್ದರಿಂದ ಈ ರಾಜ್ಯಪಾಲಕರ ಮೂಲಕ ಮನವಿಯನ್ನು ನೀವು ದಯವಿಟ್ಟು ಕೇಳಲ್ಲ ನಮಗೆ ಅಲ್ಲಿರುವಂತಹ ರಂಗಮಂದಿರ ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ದೈವಿಕವಾಗಿ ನಡೆಸಿಕೊಂಡು ಬಂದಿರುವಂತಹ ಸ್ಥಳ ಅದರಲ್ಲಿ ನಾವು ಅದನ್ನು ಕೇಳ್ತಾ ಇಲ್ಲ ಸ್ವಾಮಿ ಬರೀ ಕಂಬನಿಟ್ಟಿರುವಂತಹ ನಾಲ್ಕಡಿ ಜಾಗವನ್ನ ಮಾತ್ರ ನಮಗೆ ಮಾಡಿಕೊಟ್ಬಿಡಿ ಸಾಕು ನೀವು ಅದನ್ನ ಮಾಡಿಕೊಟ್ರೆ ಸರ್ಕಾರದವರು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವೇ ಬಂದಾರಿಸಿ ನಿಮ್ಮ ಶಾಸಕರೇ ಆಸಲಿ ದಯವಿಟ್ಟು ಇದೊಂದನ್ನ ಕೋರಿಕೆಯನ್ನ ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಹಾಗೆ ಈ ಕೋರಿಕೆಯನ್ನ ನೀವು ಈಡೇರಿಸಲಿಲ್ಲ ಅಂದ್ರೆ ನಮ್ಮ ಹೋರಾಟ ಸತತವಾಗಿ ನಮ್ಮ ಹಿಂದೂ ಸಂಘಟನೆಗಳು ಏನಿದ್ದೀವಿ ಇದು ಕೊನೆ ತನಕ ನಿಲ್ಲೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।